ಜೀವನದಲ್ಲಿ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಜಿ ಫ್ಯಾಕ್ಟರ್ ಚಾನಲ್ ಯಾವಾಗಲೂ ಸಹಾಯ ಮಾಡುತ್ತದೆ. ಪ್ರಿಯ ಸ್ನೇಹಿತರೆ, ನನ್ನ ಹೆಸರು ಅಗರ್ವಾಲ್, ನಾನು ಉದಯಪುರದವನು. ನನ್ನ ನೋವಿನ ಕಥೆಯನ್ನು ಜಿ ಫ್ಯಾಕ್ಟರ್ ಚಾನಲ್ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ನಾನು ಒಂದು ತಿಂಗಳ ಹಿಂದೆ ಅನುಭವಿಸಿದ್ದನ್ನು ಕೇಳಿ ನಿಮಗೆ ಖಂಡಿತವಾಗಿ ಆಶ್ಚರ್ಯವಾಗುತ್ತದೆ. ನನ್ನ ಕಥೆಯನ್ನು ಕೇಳಿದ ನಂತರ ನೀವು ಆ ತಪ್ಪನ್ನು ಪುನರಾವರ್ತಿಸುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ. ತಪ್ಪನ್ನು ಮರೆಮಾಚಲು ನಾನು ಇನ್ನೊಂದು ತಪ್ಪು ಮಾಡಿದೆ ಮತ್ತು ಇದರೊಂದಿಗೆ ನಾನು ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಮತ್ತು ಆ ಕೆಸರಿನಿಂದ ಹೊರಬರಲು ಅಸಾಧ್ಯವೆಂದು ತೋರುತ್ತಿದೆ. ನಾನು ಕಳೆದ 10 ವರ್ಷಗಳಿಂದ ಅಸ್ತಮೈತುನ, ಲೈಂಗಿಕ ಸಂಭೋಗ ಮತ್ತು ಅನೇಕ ದುಷ್ಟ ಚಟಗಳಿಂದ ಬಳಲುತ್ತಿದ್ದೇನೆ. ಈ ಎಲ್ಲ ಅಭ್ಯಾಸಗಳನ್ನು ತೊಡೆದುಹಾಕಲು ನಾನು ಅನೇಕ ವಿಷಯಗಳನ್ನು ಪ್ರಯತ್ನಗಳನ್ನು ಮಾಡಿದೆ. ಇವುಗಳಿಗೆ ಸಂಬಂಧಿಸಿದ ಅನೇಕ ಪುಸ್ತಕಗಳನ್ನು ಓದಿದೆ, ಅನೇಕ ಸ್ಥಳಗಳಿಗೆ ಹೋದೆ, ಅನೇಕರನ್ನು ಭೇಟಿ ಮಾಡಿದೆ ಮತ್ತು ಹಲವಾರು ವಿಡಿಯೋಗಳನ್ನು ನೋಡಿದೆ. ಆದರೆ ನಾನು ಅದನ್ನು ತೊಡೆದುಹಾಕಲು ಸಾಧ್ಯವಾಗಲಿಲ್ಲ. ಇವುಗಳಿಂದ ನನ್ನ ಅಭ್ಯಾಸಗಳಲ್ಲಿ ಯಾವುದೇ ಸುಧಾರಣೆ ಕಂಡುಬಂದಿಲ್ಲ. ನಾನು ಕೆರಳಿದೆ ಮತ್ತು ಒಂದು ದಿನ ಈ ಕೆಸರಿನ ಹಾಳಕ್ಕೆ ಹೋದೆ. ಯಾರೋ ನನಗೆ ಕೆಲವು ಹೋಮಿಯೋಪತಿ ಮತ್ತು ಅಲೋಪತಿ ಔಷಧಿಗಳನ್ನು ಸೂಚಿಸಿದರು. ಈ ಅಭ್ಯಾಸಗಳಿಂದ ನನ್ನನ್ನು ರಕ್ಷಿಸಬಹುದು ಎಂತಲೂ ತಿಳಿಸಿದರು. ವಿಶೇಷವಾಗಿ ನನಗೆ ಅಸ್ತಮೈತುನವು ದೊಡ್ಡ ಸಮಸ್ಯೆಯಾಗಿದೆ. ಆದರೆ ನಾನು ಈ ಔಷಧಿಯ ಬಗ್ಗೆ ತಿಳಿದಾಗಿನಿಂದ ನಾನು ಈ ಅನಂತ ಕತ್ತಲೆಯಲ್ಲಿ ಬೆಳಕಿನ ಭರವಸೆ ಸಿಕ್ಕಿದೆ ಎಂದು ಭಾವಿಸಿದೆ. ನಾನು ಈ ಕೋರ್ಸನ್ನು ಪ್ರಾರಂಭಿಸಿದಾಗಿನಿಂದ ತಜ್ಞರ ಸಲಹೆಯಿಂದ ಭರವಸೆಯೊಂದಿಗೆ 6 ತಿಂಗಳ ಕೋರ್ಸ್ ಸೇವಿಸಲು ಪ್ರಾರಂಭಿಸಿದೆ. ನನ್ನ ಅಸ್ತಮಿತನದ ಕ್ರೇಜ್ ನಿಧಾನವಾಗಿ ಕಡಿಮೆಯಾಯಿತು. ನಾನು ನಂಬಲು ಪ್ರಾರಂಭಿಸಿದೆ. 6 ತಿಂಗಳು ಬೇಗನೆ ಕಳೆದು ಹೋಯಿತು. ನಾನು ಹೋಮಿಯೋಪತಿ ಕೋರ್ಸ್ಗೆ ಹಾಜರಾಗುತ್ತಿದ್ದೆ. ನಾನು ಸಂತೋಷಪಟ್ಟೆ ಮತ್ತು ವಿಷಯಗಳನ್ನು ನಂಬುತ್ತಿದ್ದೆ. ಆದರೆ ಇನ್ನೂ ನನ್ನ ಮನಸ್ಸಿನಲ್ಲಿ ಏನೋ ಕೊರತೆ ಇದೆ. ನನ್ನ ಕೊರತೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಆದರೆ ಅದಕ್ಕಿಂತ ಮೊದಲು ನಾನು ಒಂದು ವಿಷಯವನ್ನು ತಿಳಿಸಲು ಬಯಸುತ್ತೇನೆ. ಕೋರ್ಸ್ ಮುಗಿದ ನಂತರ ನಾನು ಮತ್ತೆ ಅಸ್ತಮೈತನ ಮತ್ತು ಇತರ ಪ್ರಲೋಭನೆಗಳ ಪ್ರಚೋದನೆಗಳನ್ನು ಅನುಭವಿಸಲು ಪ್ರಾರಂಭಿಸಿದೆ. ನಾನು ಮತ್ತೆ ಈ ಅಭ್ಯಾಸಕ್ಕೆ ಸಿಲುಕಿದೆ. ನಾನು ಏನು ಮಾಡುತ್ತಿದ್ದೇನೆಂದು ನನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ಮೋಸ ಹೋಗಿದ್ದೇನೆಯೇ? ಔಷಧವು ಮೋಸವೇ ಅಥವಾ ವಂಚನೆಯೇ ಅಥವಾ ನಾನೇ ಮೂರ್ಖನಾಗಿದ್ದೇನೆಯೇ? ನನಗೆ ಅರ್ಥವಾಗುತ್ತಿಲ್ಲ. ಮತ್ತೆ ನಾನು ತಪ್ಪು ಮಾಡಿದೆ. ನಾನು ನನ್ನ ಫಿಸಿಯಾಟ್ರಿಸ್ಟ್ಗಳ ಬಳಿಗೆ ಹೋಗಿ ನನ್ನ ಸಮಸ್ಯೆಯನ್ನು ವಿವರಿಸಿದೆ. ಆದರೆ ಅವನು ಎಲ್ಲವನ್ನು ಪರೀಕ್ಷಿಸಿ ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿದನು. ಅದು ನನ್ನ ಭ್ರಮೆ ಮಾತ್ರ. ಅವರು ನನಗೆ 6 ತಿಂಗಳ ಚಿಕಿತ್ಸೆ ನೀಡಿದರು ಅಲೋಪತಿ ಮೆಡಿಸಿನ್ನಲ್ಲಿ. ನಾನು ಅದೇ ರೀತಿ ಮಾಡಿದ್ದೇನೆ. ಕೋರ್ಸ್ನಲ್ಲಿ ನನ್ನ ಪ್ರಚೋದನೆಗಳು ನಿಗ್ರಹಿಸಲ್ಪಟ್ಟಾಗ ನಾನು ಕಡಿಮೆ ಹುಚ್ಚನಾಗುತ್ತಿದ್ದೆ. ಆದರೆ ಇನ್ನೂ ನಾನು ಮೊದಲೇ ಭಾವಿಸಿದಂತೆ ಏನೋ ಕೊರತೆ ಇದೆ ಎಂದು ನಾನು ಭಾವಿಸಿದೆ. ಆದರೆ ನಂತರ ನಾನು ನನ್ನ ಮನಸ್ಸು ಹೇಳಿದ್ದನ್ನು ನಿರ್ಲಕ್ಷಿಸಿದೆ. ನಾನು ತೀವ್ರವಾಗಿ ಯೋಚಿಸಲು ಪ್ರಾರಂಭಿಸಿದೆ. ಏನಾಗುತ್ತಿದೆ? ಏನೋ ಇತ್ತು. ಆದರೆ ಕೆಲವು ದಿನಗಳ ಕಾಲ ಯೋಚಿಸಿದ ನಂತರ ನನಗೆ ಅರ್ಥವಾಗಲಿಲ್ಲ. ನೈಸರ್ಗಿಕ ಇಚ್ಛಾಶಕ್ತಿ, ಬುದ್ಧಿವಂತಿಕೆ, ಸಮತೋಲನ ಮತ್ತು ಮಾನಸಿಕ ಸಾಮರ್ಥ್ಯಗಳು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಮತ್ತು ಯೋಚಿಸುವ ನೈಸರ್ಗಿಕ ಮಾನಸಿಕ ಸಾಮರ್ಥ್ಯಗಳು ಕ್ಷೀಣಿಸುತ್ತಿದೆ ಎಂದು ಅರ್ಥ ಮಾಡಿಕೊಂಡೆ. ಇದು ಔಷಧಿಯ ಅಡ್ಡ ಪರಿಣಾಮವೇ? ಜಿ ಫ್ಯಾಕ್ಟರ್ ವಿಡಿಯೋಗಳ ಸಲಹೆಯಂತೆ ನಾನು ಓದಲು ಪ್ರಾರಂಭಿಸಿದೆ. ಮಾಹಿತಿ ಪಡೆದ ನಂತರ ನನಗೆ ಸಿಕ್ಕಿದ ಸತ್ಯಗಳು ನನಗೆ ಆಘಾತವನ್ನುಂಟು ಮಾಡಿದವು. ಅದನ್ನು ತಿಳಿದ ನಂತರ ನೀವು ಸಹ ಶಾಕ್ ಆಗುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ನಾವು ಯಾವುದೇ ಔಷಧಿ ಅಥವಾ ಚಿಕಿತ್ಸೆ ತೆಗೆದುಕೊಂಡರೂ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅವುಗಳ ಹಿಂದಿನ ವಿಜ್ಞಾನ ತಿಳಿದಿರಬೇಕು. ನಾನು ಸೇವಿಸುತ್ತಿದ್ದ ಔಷಧಗಳನ್ನು ಖಿನ್ನತೆ ನಿವಾರಕಗಳು ಎಂದು ಕರೆಯಲಾಗುತ್ತದೆ. ಅವು ನಿಮ್ಮ ಮೇಲೆ ತಾತ್ಕಾಲಿಕ ಪರಿಣಾಮವನ್ನು ಬೀರುತ್ತವೆ. ತುರ್ತು ಪರಿಸ್ಥಿತಿಯಲ್ಲಿ ಇದನ್ನು ಸೂಚಿಸಲಾಗಿದೆ. ಆದರೆ ನಾನು ಅವುಗಳಿಗೆ ವ್ಯಸನಿಯಾಗಿದ್ದೆ. ಒಂದು ಕೆಟ್ಟ ಅಭ್ಯಾಸವನ್ನು ತೊಡೆದುಹಾಕಲು ನಾನು ಇನ್ನೊಂದನ್ನು ಪ್ರಾರಂಭಿಸಿದೆ ಮತ್ತು ಇದನ್ನು ಸೇವಿಸಿದ ನಂತರ ಎಲ್ಲವೂ ಸರಿಯಾಗಿದೆ ಎಂದು ನಾನು ಅದನ್ನು ತೊಡೆದುಹಾಕಲು ಸಾಧ್ಯವಾಗಲಿಲ್ಲ. ಆದರೆ ನಾನು ಅದನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿದಾಗ ನಾನು ಮತ್ತೆ ಹಳೆಯ ಅಭ್ಯಾಸಕ್ಕೆ ಬಂದಿದ್ದೇನೆ. ಈ ಔಷಧಿ ನಿಮ್ಮ ಮನಸ್ಸನ್ನು ಕೃತಕವಾಗಿ ಸಮತೋಲನಗೊಳಿಸುತ್ತದೆ. ಖಿನ್ನತೆ ಅಥವಾ ಯಾವುದಾದರೂ ಕಾರಣಕ್ಕಾಗಿ ಇತರ ವ್ಯಸನಗಳು ಈ ಔಷಧಗಳೊಂದಿಗೆ ಮೆದುಳಿನ ರಾಸಾಯನಿಕಗಳನ್ನು ಅಸಮತೋಲನಗೊಳಿಸುತ್ತವೆ. ಮೆದುಳಿನಲ್ಲಿ ಸಿರೋಟಿನಿನ್ ಹೆಚ್ಚಾಗುತ್ತದೆ. ಇದರಿಂದಾಗಿ ನೀವು ಖಿನ್ನತೆಯನ್ನು ಮರೆತು ಬಿಡುತ್ತೀರಿ ಮತ್ತು ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ತೊಡೆದುಹಾಕುತ್ತೀರಿ. ಕೆಟ್ಟ ಅಭ್ಯಾಸಗಳು ಮತ್ತು ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುವುದನ್ನು ನಿಲ್ಲಿಸುತ್ತವೆ. ಯಾವುದೇ ತಪ್ಪು ಮಾಡಬೇಡಿ. ಆದರೆ ಇದು ತಾತ್ಕಾಲಿಕ ಪರಿಣಾಮ ಮತ್ತು ಪ್ರಕೃತಿ ವಿರುದ್ಧವಾಗಿದೆ.
ಇದು ಒಂದು ಕಡೆ ನಿಮಗೆ ಸಹಾಯ ಮಾಡುತ್ತದೆ, ಆದರೆ ಇನ್ನೊಂದು ಕಡೆ ಇದು ನಿಮ್ಮ ನೈಸರ್ಗಿಕ ಇಚ್ಛಾಶಕ್ತಿ ಮತ್ತು ಮಾನಸಿಕ ಸಾಮರ್ಥ್ಯಗಳನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಮೆದುಳಿನ ನೈಸರ್ಗಿಕ ದಕ್ಷತೆ ಮತ್ತು ಬುದ್ಧಿವಂತಿಕೆಯು ಕಡಿಮೆಯಾಗುತ್ತದೆ. ನಾನು ಅದರ ಬಗ್ಗೆ ತಿಳಿದಾಗಿನಿಂದ ಇದು ಅಮೂಲ್ಯವಾದ ವಿಷಯ. ನಾನು ಕೋರ್ಸ್ ಅನ್ನು ನಿಲ್ಲಿಸಿದೆ. ಈಗ ನನ್ನ ಪ್ರಯಾಣದ ಮುಂದಿನ ಭಾಗವು ಅದ್ಭುತವಾಗಿದೆ. ಎಚ್ಚರಿಕೆಯಿಂದ ಆಲಿಸಿ. ನನಗೆ ಕಬೀರ್ ದಾಸ್ ಅವರ ಕಾವ್ಯ ಅಂದ್ರೆ ಪದ್ಯ ನೆನಪಿದೆ. ಕಷ್ಟಪಟ್ಟು ಕೆಲಸ ಮಾಡುವವನು, ಕಷ್ಟಪಟ್ಟು ಏನನ್ನಾದರೂ ಹುಡುಕುವವನು ಕೊನೆಯಲ್ಲಿ ಏನನ್ನಾದರೂ ಪಡೆಯುತ್ತಾನೆ. ನೀರಿಗೆ ಧುಮುಕಿದಾಗ ಅವನ ಸಾಮರ್ಥ್ಯಕ್ಕೆ ತಕ್ಕಂತೆ ಖಂಡಿತವಾಗಿಯೂ ಏನಾದರೂ ಸಿಗುತ್ತದೆ. ಆದರೆ ಕೆಳಗೆ ಬೀಳುವ ಭಯದಿಂದ ಪಕ್ಕದಲ್ಲಿ ಕುಳಿತವರಿಗೆ ಕೊನೆಯಲ್ಲಿ ಏನೂ ಸಿಗುವುದಿಲ್ಲ. ನಾನು ಪ್ರಾರಂಭಿಸಿದೆ. ದಿವ್ಯ ಪ್ರೇರಣಾ ಪ್ರಕಾಶ್ ಅವರಂತಹ ಕೆಲವು ಪುಸ್ತಕಗಳನ್ನು ಧೈರ್ಯದಿಂದ ಓದಿದೆ ಮತ್ತು ಪ್ರಕೃತಿಯು ನಮಗೆ ನೀಡಿದ ಇಚ್ಛಾಶಕ್ತಿ, ಯೋಚನಾ ಶಕ್ತಿ, ಗ್ರಹಿಕೆ, ಪ್ರಯತ್ನ ಶಕ್ತಿ ಮತ್ತು ಅಭ್ಯಾಸ ಶಕ್ತಿಯಂತಹ ಉಡುಗೊರೆಯನ್ನು ನಾನು ಪಡೆದುಕೊಂಡೆ. ಇದನ್ನು ಸರಿಯಾಗಿ ಬಳಸಿಕೊಂಡರೆ ನಾವು ಸ್ವಾಭಾವಿಕವಾಗಿ ಎಲ್ಲ ರೀತಿಯಿಂದ ದೂರ ಉಳಿಯಬಹುದು. ಖಿನ್ನತೆ ಮತ್ತು ವ್ಯಸನಗಳಿಂದ ಗುಣಮುಖವಾದ ನಂತರ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ, ಏಕೆಂದರೆ ನಾವು ಇದನ್ನು ನೈಸರ್ಗಿಕ ರೀತಿಯಲ್ಲಿ ಮಾಡುತ್ತೇವೆ. ನಾನು ನಿಮಗೆ ಎರಡು ವಿಷಯಗಳನ್ನು ಸೂಚಿಸಲು ಬಯಸುತ್ತೇನೆ. ಭಗವದ್ಗೀತೆಯಿಂದ ನಾನು ಕಲಿತ ಮೊದಲ ವಿಷಯವೆಂದರೆ ಅಭ್ಯಾಸ ಮತ್ತು ಶಾಂತಿ. ಅಭ್ಯಾಸವು ಕಠಿಣ ಪರಿಶ್ರಮ ಮತ್ತು ಶ್ರಮವನ್ನು ಒಳಗೊಂಡಿರುತ್ತದೆ. ಅಂದರೆ ಜಿ ಫ್ಯಾಕ್ಟರ್ ವಿಡಿಯೋಗಳು ನಿಮಗೆ ಕಲಿಸಿದ್ದನ್ನು ನೀವು ಕಾರ್ಯಗತಗೊಳಿಸಿಕೊಳ್ಳಬೇಕು. ನೀವು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನೋಡುತ್ತೀರಿ. ಇನ್ನು ಎರಡನೆಯದು ಶಾಂತತೆ. ಶಾಂತತೆ ಎಂದರೆ ನೀವು ನಿಮ್ಮ ಮನೆಯನ್ನು ತೊರೆಯಬೇಕು ಎಂದಲ್ಲ. ಶಾಂತತೆ ಎಂದರೆ ನಿಮ್ಮನ್ನು ಕದಡುವ ವಿಷಯಗಳನ್ನು ನೀವು ತೊರೆಯಬೇಕು. ದುರ್ಬಲತೆ ಮನಸ್ಸು, ದೇಹ ಮತ್ತು ಆತ್ಮಕ್ಕೆ ಅಪಾಯಕಾರಿ. ಅದು ನಿಮ್ಮನ್ನು ಬೀಳುವಂತೆ ಮಾಡುತ್ತದೆ. ಅದು ನಿಮ್ಮನ್ನು ನಿರಾಶೆಗೊಳಿಸುತ್ತದೆ ಮತ್ತು ಆ ವಿಷಯಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ನಿಮಗೆ ಬಹಳಷ್ಟು ದುಃಖವನ್ನು ನೀಡುತ್ತದೆ. ಇದು ಒಂದು ರೀತಿಯ ನಿಶಬ್ದತೆಯಾಗಿದೆ. ಕಳೆದ ತಿಂಗಳಿನಿಂದ ನಾನು ತುಂಬ ಚೆನ್ನಾಗಿ ಭಾವಿಸುತ್ತೇನೆ. ಕೆಸರಿನಿಂದ ಹೊರಬರುವುದು ಕಷ್ಟವಾಗಿದ್ದರೂ ನಾನು ಉಳಿಸಲ್ಪಟ್ಟಿದ್ದೇನೆ. ಏಕೆಂದರೆ ಒಬ್ಬ ವ್ಯಕ್ತಿಯು ಜೋಗಿಗೆ ಬಿದ್ದರೆ ಅವನು ಎಷ್ಟು ಪ್ರಯತ್ನಿಸಿದರೂ ಅವನು ಎಂದಿಗೂ ಹೊರಬರುವುದಿಲ್ಲ ಮತ್ತು ನಾನು ಹೆಚ್ಚು ಹೆಚ್ಚು ಭೋಗ್ಗೆ ಹೋಗುತ್ತೇನೆ ಎಂದು ನಿಮಗೆ ತಿಳಿದಿದೆ. ಇನ್ನು ಎರಡನೇದು ಬ್ರೈನ್ ರಿವೈರ್ ಸಂಗೀತ. ಸ್ನೇಹಿತರೆ, ನೀವು ಬ್ರೈನ್ ರಿವೈರ್ ಅನ್ನು ಕೇಳಬೇಕು, ಏಕೆಂದರೆ ಅದು ನಿಮ್ಮ ಕಲ್ಪನೆಯನ್ನು ಅಭಿವೃದ್ಧಿಪಡಿಸುತ್ತದೆ, ಬಲಪಡಿಸುತ್ತದೆ ಮತ್ತು ಶಕ್ತಿಯುತವಾಗಿಸುತ್ತದೆ. ಆದ್ದರಿಂದ ನೀವು ಕೆಲವು ಮಹತ್ತರವಾದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದ ನೀವು ಶಕ್ತಿಯುತವಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು ಮತ್ತು ನಿಮ್ಮ ಜೀವನದಲ್ಲಿ ಅದನ್ನು ಕಾರ್ಯಗತಗೊಳಿಸಿಕೊಳ್ಳಬಹುದು. ನೀವು ನನ್ನ ಸಲಹೆಯಂತೆ ವರ್ತಿಸುತ್ತೀರಿ ಮತ್ತು ನಿಮ್ಮ ಇಚ್ಛಾಶಕ್ತಿ, ಬುದ್ಧಿವಂತಿಕೆ ಶಕ್ತಿ, ಶಾಂತತೆಯ ಸಹಾಯದಿಂದ ನೀವು ಖಂಡಿತವಾಗಿಯೂ ನಿಮ್ಮನ್ನು ಗುಣಪಡಿಸಿಕೊಳ್ಳುತ್ತೀರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.